ನನಗೆ ಮೂರು ಗಂಟೆ ಆಯ್ತು, ನಂದು ಮೂರು ನಾಲ್ಕು ಜನ ಇದ್ದಾರೆ ಎಂತ ಮಾಡುವ ನೀವು ಹೇಳಿದಾಗೆ. ನೀನು ಯಾವ ನೋಡಿದ್ರೆ ಮನೆಗೆ ಹೋಗಿ ಮನೆಗೆ ಹೋಗ್ಕೊಂತ ಏನ್ ಬೇಕಂತ ಕೇಳು. ಸರಿ ಸರ್, ನಿಮ್ಗೆ ಇಡ್ಲಿ ಪೂರಿ ಬನ್ಸು ಸೇಮಿ ಬನ್ಸು ಬಿಸಿ ಬಿಸಿ ಈಗ ಮಾಡಿದಷ್ಟು ನಿಮ್ಗೆ ಅಷ್ಟೇ. ಊಟ ಮಾಡಿ ಪರ್ಸ್ ನೋಡಬೇಕಿದ್ರೆ ಪರ್ಸಲ್ಲಿ ಹಣ ಇರಲಿಲ್ಲ,
ತನಿಯವರು ಉಡಿಬೋದು ಅಂತ ಹೆದರಿಕೆ. ನಾವು 50 ರೂಪಾಯಿ ಕೊಟ್ಟು ಸಹಾಯ ಮಾಡ್ತೀರಾ ಸರ್? ನೀನು ಯಾರಂತಾನೆ ಗೊತ್ತಿಲ್ಲ ಅಲ್ಲ ಗುರು ನನಗೆ. ಸರ್ ಸರ್ ನಿಮ್ಮ ನಂಬರ್ ಕೊಟ್ಬಿಡಿ ಸರ್, ನಾನು ಹಣ ಬಂದಮೇಲೆ ನಿಮಗೆ ಕೊಡ್ತೀನಿ. 50 ರೂಪಾಯಿ ಅಷ್ಟೇ. 50 ರೂಪಾಯಿನಿಲ್ಲ, 5 ಪೈಸೆ ನೀವು ಎಲ್ಲಿಂದ ತಗೊಂಡೋಗಿ ಬಾರ ಅಲ್ಲಿ ಕುಡಿಯೋದು, ಇದೇ ಕೆಲಸ ನಿಮ್ಮದು. ಸರ್ ಊಟ ಮಾಡಿ 3-4 ದಿನ ಆಯ್ತು ಸರ್, ತುಂಬ ಹಸಿವಿಂದ ಬಂದು ಸರ್. 50 ರೂಪಾಯಿ ಅಷ್ಟೇ ತಾನೆ ಸರ್? ಏ ಸುಮ್ಮನೆ ಹೋಗಿ ಮಾರೆ, ಸುಮ್ಮನೆ ನಿಮ್ಮ ಕೈ ಎಷ್ಟು ಜನ ಸಿಗಲ್ಲ ನಿಮ್ಮಂಥವ್ರು ನನಗೆ. ನಿಮ್ಮ ಕೈ ಹಿಡಿದು ಸರ್, ಸುಮ್ಮನೆ ಹೋಗಿ ಮಾರೆ. ನಿಮಗೆ ಅಷ್ಟೇ ಅನಂತು ಎಷ್ಟಾಯ್ತು ಇಲ್ಲಿ? ಹಾಂ 50 ರೂಪಾಯಿ ಸರ್. ಸರ್ ಹಿಂಗೆ ಪರ್ಸ್ ಈಗ ಓಪನ್ ಮಾಡಬೇಕಿದ್ರೆ ಪರ್ಸಲ್ಲಿ ಹಣ ಇರಲಿಲ್ಲ, ಅದು ಕಲ್ತೋಗಿತ್ತು. ಸರ್ ನಾನೇನು ಮಾಡೋದು? ಅದಕ್ಕೆ ಸಾಯಂಕಾಲ ಬಂದು ಹಣ ಕೊಟ್ಟರೆ ಸಾಕಾಗ್ಬೋದು. ಸಾಯಂಕಾಲ ಈಗ ಇಟ್ಟೋಗಲ್ವಾ? ಊಟ ಮಾಡಿದ್ಯಾ? ಇಲ್ಲ ಸರ್, ನಾನು ಊಟ ಮಾಡಿಲ್ವಾ? ಮಾಡಿದೆ ಸರ್. ಹಾಂ ಮತ್ತೆ ಊಟ ಮಾಡಿದ್ರೆ ದುಡ್ಡು ದುಡ್ಡು ಇಟ್ಟು ಹೋಗ್ಬೇಕು. ಹಂಗಲ್ಲ ಸರ್, 3-4 ದಿನ ಆಯ್ತು ಸರ್ ಹಿಂಗೆ ಹಸಿವೆ. ಹೌದು ಒಳ್ಳೆದಾಯ್ತು, ಈಗ ಊಟ ಮಾಡಿದ್ಯಲ್ವ? ಊಟ ಮಾಡಿದ ಮೇಲೆ ದುಡ್ಡು ಇಟ್ಟು ಹೋಗು, ಮುಗಿಯುತ್ತಿಲ್ಲ ಇದೆಲ್ಲ. ನಿನ್ನ ಯಾರು ಇದ್ದರೆ ಇದು ಕೊಟ್ಟು ಹೋಗು, ಅವರಲ್ಲಿ ಕೇಳಿ ಕೊಟ್ಟು ಹೋಗು. ಯಾರು ಇಲ್ಲ ಸರ್? ಅದು ಯಾರು ಇಲ್ಲ ಅಂತ ಧರ್ಮಚಿತ್ರವ? ಹೌದಾ? ಸಾಯಂಕಾಲ ಅದೆಲ್ಲ ಅದೆಲ್ಲ ಆಗುದಿಲ್ಲ ಮಾರ, ಇದು ದುಡ್ಡು ಇಟ್ಟು ಹೋಗುದು. ಸಾಯಂಕಾಲ ಬಂದು ಬರ್ತೀನಿ ಸರ್. ಹಲೋ ಇವರೇ, ಅದು ಪರಿಸರ ನಂದು. ಅಲ್ಲ ನೀವು ಇಲ್ಲಿ ಕೂತಿದ್ರಲ್ಲ? ಹೌದು. ಅಲ್ಲಿ ಹೇಗೆ ಬಂತು? ನಾನು ಕೈ ತೊಳಿ ಹೋಗ್ಬೇಕಿದ್ರೆ ಇಲ್ಲಿ ಫಸ್ಟ್ ಇಟ್ಟು ಹೋಗಿದೆ. ಅಲ್ಲ ನೀವು ಇಲ್ಲಿ ಕೂತದಲ್ಲ? ಹೌದು ಸರ್, ಕೈ ತೊಳಿಬೇಕಿದ್ರೆ ಇಲ್ಲಿ ಫಸ್ಟ್ ಇಟ್ಟು ಹೋಗಿದೆ ಅಂತ.
ನನ್ನ ಪರ್ಸು ಇವರು ಅಲ್ಲಿ ಕೂತಿದ್ರು, ಇಲ್ಲಿದ್ದ ಪರ್ಸ್ ತೆಗೊಂಡು. ಸರ್ ನನ್ನ ಪರ್ಸ್ ಸರ್, ನಾನು ಕೈ ತೊಳಿಬೇಕಿದ್ರೆ ಇಲ್ಲಿ ಪರ್ಸ್ ಇಟ್ಟು ಹೋಗಿದೆ ಅಂತ ಹೇಳ್ತಾ ಇದ್ದೀನಿ. ಅಲ್ಲ ನೀವು ಅಲ್ಲಿ ಕೂತದಲ್ಲ, ಅಲ್ಲಿ ಕೂತ ಸರಿಯಲ್ಲ. ನೀವು ಅಲ್ಲ ಇವ್ರೆ, ಅಲ್ಲ ಇವ್ರೆ ಏನ್ ಕೊಡ್ಲಿ ಅಲ್ಲಿ ಇಟ್ಟಿದೆ ಅಲ್ಲ ಮನೆ ಇಟ್ಟ ಒಂದು ಚೆನ್ನಾಗಿ.